ಸಿಎಎ ವಿರುದ್ಧ ಷಡ್ಯಂತ್ರ, ಹೋರಾಟಗಳು ನಡೀತಾ ಇದೆ. ಹೋರಾಟದ ಬಗ್ಗೆ ಎಲ್ಲ ಇಡಿ ತನಿಖೆ ಮಾತನಾಡ್ತಾ ಇರುವಂಥದ್ದು, ಇಡಿ ತನಿಖೆ ಸಿಎಎ ವಿರುದ್ಧದ ಹೋರಾಟದಲ್ಲಿ ನಡೀತಾ ಇರುವ ಹಿಂಸೆಗೆ ಯಾವ ರೀತಿಯಾದ ಪ್ರಚೋದನೆ ಆಗ್ತಾ ಇದೆ, ದುಡ್ಡು ಎಲ್ಲೆಲ್ಲಿಂದ ಬರ್ತಾ ಇದೆ ಅನ್ನೋದರ ತನಿಖೆ ನಡೆಸ್ತಾ ಹೋದಾಗ ಹೊರಗೆ ಬಿದ್ದಿರುವಂಥದ್ದು 120 ಕೋಟಿ ರೂಪಾಯಿ ಡೆಪಾಸಿಟ್ ಆದಂಥದ್ದು ಮತ್ತು ವಿಡ್ರಾ ಆದಂತಹ ಕತೆ. 120 ಕೋಟಿ ರೂಪಾಯಿ 73 ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಲ್ಲಿ ಡೆಪಾಸಿಟ್ ಆಗುತ್ತೆ, ಅದೇ ರೀತಿ ಅದೇ ದಿನ ವಿಡ್ರಾ ಆಗುತ್ತೆ ಅಥವಾ ಮುಂದಿನ 2-3 ದಿನಗಳಲ್ಲಿ ವಿಡ್ರಾ ಆಗುತ್ತೆ. ಎಲ್ಲೆಲ್ಲಿ ಹಣ ಸಂದಾಯ ಆಗಿದೆ ಅನ್ನುವ ವಿವರಗಳನ್ನು ಕೂಡ ಇಡಿ ತನಿಖೆ ಹೊರಗೆ ಹಾಕಿರುವಂಥದ್ದು ಬಹಳ ಜನರಿಗೆ ಆಶ್ಚರ್ಯ ಆಗಲಿಕ್ಕಿಲ್ಲ. ಕಾಂಗ್ರೆಸ್ ಮುಖಂಡರಿಗೆ ದುಡ್ಡು ಹೋಗಿದೆ. ಭಯೋತ್ಪಾದನೆ ಪ್ರಕರಣದ ಆರೋಪಿ ಅಬ್ದುಲ್ ಸಮದ್ ಅಕೌಂಟಿಗೆ ಪಿಎಫ್ಐನ ಕೇರಳದ ಕೋಜಿಕೋಡ್ ಮಾವೂರು ರೋಡ್ನ ಸಿಂಡಿಕೇಟ್ ಬ್ಯಾಂಕ್ ಬ್ರಾಂಚ್ನಿಂದ 3,10,000 ರೂಪಾಯಿ ಸಂದಾಯ ಆಗುತ್ತೆ. ಲಷ್ಕರೆ ತಯ್ಯಬಾ ಜೊತೆ ನಂಟು ಹೊಂದಿದ್ದ ಆರೋಪದ ಮೇಲೆ ಯಾವ ಅಬ್ದುಲ್ ಸಮದ್ಗೆ ಎನ್ಐಎ ಚಾರ್ಜ್ ಶೀಟ್ ಹಾಕಿತ್ತು ಆ ಅಬ್ದುಲ್ ಸಮದ್ನ ಬ್ಯಾಂಕ್ ಅಕೌಂಟ್ಗೆ 3,10,000 ರೂಪಾಯಿ ಸಂದಾಯ ಆಗಿದೆ ಪಿಎಫ್ಐನ ಅಧಿಕೃತ ಬ್ಯಾಂಕ್ ಅಕೌಂಟ್. ಇಡಿ ತನಿಖೆಯಲ್ಲಿ ಹೊರಗೆ ಬಂದಿರುವಂತಹ ಅಂಶವನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಅಬ್ದುಲ್ ಸಮದ್ ಈತನ ವಿರುದ್ಧ ಎನ್ಐಎ ಚಾರ್ಜ್ ಶೀಟ್ ಹಾಕಿದೆ. ಲಷ್ಕರೆ ತಯ್ಯಬಾದ ಜೊತೆ ಸಂಪರ್ಕ ಇಟ್ಟುಕೊಂಡ ಆರೋಪದ ಮೇಲೆ ಲಷ್ಕರೆ ತಯ್ಯಬಾಗೆ ಹಣಕಾಸು ಸಹಾಯ ಮಾಡ್ತಾ ಇದ್ದ ಆರೋಪದ ಮೇಲೆ ಅಬ್ದುಲ್ ಸಮದ್ ವಿರುದ್ಧ ಎನ್ಐಎ ಚಾರ್ಜ್ ಶೀಟ್ ಹಾಕಿದೆ. ಈತ ಉಗ್ರರಿಗೆ ಹವಾಲಾ ಮೂಲಕ ಹಣ ಸರಬರಾಜು ಮಾಡ್ತಾ ಇದ್ದಂಥವನು ಅಬ್ದುಲ್ ಸಮದ್. ಇಂಥ ಅಬ್ದುಲ್ ಸಮದ್ನ ಬ್ಯಾಂಕ್ ಅಕೌಂಟ್ಗೆ ಪಿಎಫ್ಐನ ಬ್ಯಾಂಕ್ ಅಕೌಂಟ್ನಿಂದ 3,10,000 ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಸಹೋದ್ಯೋಗಿ ಶಶಿ ಶೇಖರ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿ, ಕಾಂಗ್ರೆಸ್ ಮುಖಂಡರಾಗಿರುವಂತಹ ಕಪಿಲ್ ಸಿಬ್ಬಲ್ ಅವರ ಅಕೌಂಟ್ಗೆ 77,00,000 ರೂಪಾಯಿ ಹೋಗಿದ್ದು ತುಂಬಾ ಜನರಿಗೆ ಆಶ್ಚರ್ಯವನ್ನೇನು ಕೊಡೋದಿಲ್ಲ. ಆದರೆ ಅಬ್ದುಲ್ ಸಮದ್ನ ಅಕೌಂಟ್ಗೆ 3,10,000 ರೂಪಾಯಿ ಹೋಗುತ್ತೆ, ಅದು ಕೇರಳದ ಕೋಜಿಕೋಡ್ನ ಸಿಂಡಿಕೇಟ್ ಬ್ಯಾಂಕ್ ಅಕೌಂಟ್ನಿಂದ. ಅಜಿತ್, ಪಿಎಫ್ಐ ಸಂಗ್ರಹ ಮಾಡಿದಂತಹ 120 ಕೋಟಿ ಹಣದಲ್ಲಿ ಸಿಎಎ ವಿರೋಧಿಯ ಹಿಂಸಾಚಾರ ಗಲಭೆ ನಡೆಸಿದ ಆಯೋಜನೆ ಆಗ್ತಾ ಇತ್ತಲ್ಲ, ಅಲ್ಲಿ ಆಯೋಜನೆ ಮಾಡ್ತಿದ್ದಂಥವರಿಗೆ ಹಣ ರವಾನೆ ಆಗ್ತಿತ್ತು. ಅದರ ಜೊತೆಗೆ
ಕಾಂಗ್ರೆಸ್ನ ನಾಯಕರಿಗೂ ಕೂಡ ಪಿ ಎಫ್ ಐನ ಬ್ಯಾಂಕ್ ಖಾತೆಗಳಿಂದ ಹಣ ಹೋಗಿದೆ. ಆದರೆ ಒಬ್ಬ ಒಂದು ಉಗ್ರಗಾಮಿ, ಒಂದು ಭಯೋತ್ಪಾದನೆಯ ಪ್ರಕರಣದಲ್ಲಿರುವಂತಹ ಆರೋಪಿ, ಎನ್ಐಎಯಿಂದ ಚಾರ್ಜ್ ಶೀಟ್ಗೊಳಗಾಗಿರುವಂತಹ ಆರೋಪಿ ಅಬ್ದುಲ್ ಸಮದ್ನ ಖಾತೆಗೆ 310,000 ಹಣವನ್ನು ಪಿ ಎಫ್ ಐನ ಕೇರಳದ ಬ್ಯಾಂಕ್ ಖಾತೆಯಿಂದ ಟ್ರಾನ್ಸ್ಫರ್ ಮಾಡಲಾಗಿದೆ. ಇದು ಯಾಕೆ ಅನ್ನುವಂತಹ ಪ್ರಶ್ನೆ ಉದ್ಭವಿಸುತ್ತೆ. ಪಿ ಎಫ್ ಐನ ವಿರುದ್ಧ ಇಸ್ಲಾಮಿಕ್ ಮೂಲಭೂತವಾದದ ಆರೋಪ ಬಹಳ ಹಿಂದಿನಿಂದಲೂ ಕೂಡ ಇದೆ. ಈ ಹಿಂದೆ ಎನ್ ಐ ಎ ಪಿ ಎಫ್ ಐ ವಿರುದ್ಧ ಇರುವಂತಹ ಇಸ್ಲಾಮಿಕ್ ಮೂಲಭೂತವಾದದ ಪ್ರಕರಣಗಳನ್ನು ಕೇಂದ್ರ ಗೃಹ ಖಾತೆಗೆ ಸಲ್ಲಿಕೆಯನ್ನು ಮಾಡಿತ್ತು. ಈಗ ಸಿ ಎ ಎ ವಿರೋಧಿ ಗಲಭೆಗೆ ಕುಮ್ಮಕ್ಕು ನೀಡೋದಕ್ಕೆ ಭಯೋತ್ಪಾದನೆಯ ಕೃತ್ಯದಲ್ಲಿ ಆರೋಪ ಹೊತ್ತವರನ್ನು ಪಿ ಎಫ್ ಐ ಸಂಘಟನೆ ಬಳಸಿಕೊಳ್ತಾ ಅನ್ನುವಂತಹ ಪ್ರಶ್ನೆ ಇಡೀ ತನಿಖೆಯಲ್ಲಿ ಮೂಡಿರುವಂಥದ್ದು. ಒಟ್ಟು 73 ಖಾತೆಗಳಲ್ಲಿ 120 ಕೋಟಿ ಹಣವನ್ನು ಕೇವಲ ಒಂದೇ ಒಂದು ತಿಂಗಳಲ್ಲಿ ಪಿ ಎಫ್ ಐ ಸಂಘಟನೆ ಸಂಗ್ರಹಿಸಿದೆ. ಆ ಸಂಗ್ರಹಿಸಿದಂತಹ ಅಷ್ಟು ಹಣವನ್ನು ಒಂದು ತಿಂಗಳಲ್ಲಿ ಖರ್ಚನ್ನು ಕೂಡ ಮಾಡಿದೆ. ಆ ಖರ್ಚು ಯಾಕೆ ಅಂದರೆ ದೇಶದಲ್ಲಿ ನಡೆದಂತಹ ಪಿ ಎಫ್ ಐ ಸಿ ಎ ಎ ವಿರೋಧಿ ದಂಗೆಗೆ ಈ ಹಣವನ್ನು ಬಳಸಲಾಗಿತ್ತು ಅನ್ನುವಂಥದ್ದು ಇಡೀ ತನಿಖೆಯಲ್ಲಿ ಬಯಲಾಗಿದೆ. ಅಜಿತ್, ಉತ್ತರ ಪ್ರದೇಶದಲ್ಲಿ ಸಿ ಎ ಎ ವಿರೋಧಿ ಹಿಂಸಾಚಾರಕ್ಕೆ 20 ಪಾಯಿಂಟನ್ನು ನಾನು ಹೈಲೈಟ್ ಮಾಡೋದು ಬಿಟ್ಟಿದ್ದೆ ಶಶಿ. ಎಷ್ಟು ದುಡ್ಡು? 120 ಕೋಟಿ ರೂಪಾಯಿ ಡೆಪಾಸಿಟ್ ಆಗಿದ್ದು ಹೆಚ್ಚು ಕಡಿಮೆ ಒಂದು ತಿಂಗಳ ಅವಧಿಯಲ್ಲಿ. ಹೌದು, 4/12/2019 ಸಿ ಎ ಎ ಬಿಲ್ ಪಾಸ್ ಆಗುತ್ತೆ ಪಾರ್ಲಿಮೆಂಟ್ನಲ್ಲಿ. ಆವತ್ತಿನಿಂದ ಹಿಡಿದು 6/1/2020 ಒಂದು ತಿಂಗಳ ಅವಧಿಯಲ್ಲಿ ಆಗಿರುವಂತಹ ಟ್ರಾನ್ಸಾಕ್ಷನ್ ಅನ್ನ ಇ ಡಿ ಹೊರಗಡೆ ಇಡ್ತಾ ಇದೆ. ಅಜಿತ್, ಪಿ ಎಫ್ ಐ ಸಂಘಟನೆ 120 ಕೋಟಿಯನ್ನು ಸಂಗ್ರಹ ಮಾಡಿದೆ. ಪಿ ಎಫ್ ಐ ಮುಸ್ಲಿಂ ಕೇಂದ್ರಿತ ರಾಜಕಾರಣ, ಮುಸ್ಲಿಂ ಕೇಂದ್ರಿತ ಸಂಘಟನೆಯನ್ನು ಮಾಡ್ಕೊಂಡು ಬರ್ತಾ ಇದೆ. 120 ಕೋಟಿ ಹಣವನ್ನು ಒಂದು ತಿಂಗಳಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಇರುವಂತಹ ಬಡವರಿಗಾಗಿ ಸಂಗ್ರಹ ಮಾಡಿದ್ದಿದ್ರೆ ಯಾರ ಅಭ್ಯಂತರವೂ ಇರಲಿಲ್ಲ. ಆದರೆ 120 ಕೋಟಿ ಹಣವನ್ನು ಪಿ ಎಫ್ ಐ ಸಂಘಟನೆ ಸಂಗ್ರಹಿಸಿದ್ದು ಮತ್ತು ಖರ್ಚು ಮಾಡಿದ್ದು ದೇಶಕ್ಕೆ ಬೆಂಕಿ ಇಡೋದಕ್ಕೋಸ್ಕರ. ದೇಶದಲ್ಲಿ ನಡೆದಂತಹ ಹಲವು ಹಿಂಸಾಚಾರದ ಘಟನೆಗಳಲ್ಲಿ ಪಿ ಎಫ್ ಐ ಪಾತ್ರ ಇರೋದು ಸ್ಪಷ್ಟ ಆಗಿದೆ. ಉತ್ತರ ಪ್ರದೇಶದಲ್ಲಿ 25ಕ್ಕೂ ಹೆಚ್ಚು ಪಿ ಎಫ್ ಐ ಕಾರ್ಯಕರ್ತರನ್ನು ಉತ್ತರ ಪ್ರದೇಶದ ಪೊಲೀಸರು ಬಂಧಿಸಿದ್ದಾರೆ. ಉತ್ತರ ಪ್ರದೇಶದ ಮೀರತ್ನಲ್ಲಿ, ಲಕ್ನೌನಲ್ಲಿ, ಕಾನ್ಪುರದಲ್ಲಿ ಮತ್ತು ಮುಜಫರಾಬಾದ್ನಲ್ಲಿ ದೊಡ್ಡ ಮಟ್ಟದ ಗಲಭೆಗಳು ನಡೆದಿದ್ವು. 20ಕ್ಕೂ ಹೆಚ್ಚು ಅಮಾಯಕರು ಬಲಿಯಾಗಿದ್ದರು ಈ ಗಲಭೆಯ ವೇಳೆ. ಕರ್ನಾಟಕದಲ್ಲೂ ಕೂಡ ಮಂಗಳೂರಿನಲ್ಲಿ ದೊಡ್ಡ ಮಟ್ಟದ ಗಲಭೆಯಾಗಿತ್ತು. ಅದರಲ್ಲಿ ಪೊಲೀಸ್ ಗುಂಡಿಗೆ 2 ಬಲಿಯಾದರು. ಕರ್ನಾಟಕದಲ್ಲಿ ನಡೆದಂತಹ ಗಲಭೆ ಪೂರ್ವ ನಿಯೋಜಿತ ಕೃತ್ಯ ಅನ್ನೋದನ್ನು ಸುವರ್ಣ ನ್ಯೂಸ್ 28 ಸಿಸಿ ಟಿವಿ ದೃಶ್ಯಗಳನ್ನು ತೋರಿಸಿ ಇಡೀ ದೇಶಕ್ಕೆ ಬಯಲು ಮಾಡಿತ್ತು. ಇದು ಪೂರ್ವ ನಿಯೋಜಿತ ಷಡ್ಯಂತ್ರ ಅಂತ. ಆದರೆ ಈ ಷಡ್ಯಂತ್ರಕ್ಕೆ ಪಿ ಎಫ್ ಐನಿಂದ ಹಣ ಸಂದಾಯವಾಗಿದೆ, ಪಿ ಎಫ್ ಐನಿಂದ ಫಂಡಿಂಗ್ ಆಗಿದೆ ಅನ್ನುವಂತಹ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಬಂದಿರುವಂಥದ್ದು. ಅಜಿತ್, 120 ಕೋಟಿಯನ್ನು ಸಂಗ್ರಹ ಮಾಡೋದಕ್ಕೆ ಒಂದು ಇಡೀ ದೇಶದಲ್ಲಿ ಯಾರೂ ಕೂಡ ಒಂದು ತಿಂಗಳ ಅವಧಿಯಲ್ಲಿ ಯಾವುದೇ ಒಂದು ಸಂಘಟನೆ ಇಷ್ಟು ದೊಡ್ಡ ಮಟ್ಟದ ಹಣವನ್ನು ಸಂಗ್ರಹ ಮಾಡಿದ್ದು ಬಹುಶಃ ಇದೇ ಮೊದಲು. ಅದು ಕೂಡ ಕೇವಲ 50,000 ಒಳಗಿನ 49,000 ಹಣವನ್ನು ಕೂಡ ಒಬ್ಬೊಬ್ಬರಿಂದಲೂ ಕೂಡ 50,000 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಪ್ಯಾನ್ ನಂಬರ್ ರೂಪಾಯಿಗಳನ್ನ ಡೆಪಾಸಿಟ್ ಮಾಡ್ತಾ ಹೋಗ್ತಾರೆ. ಈ ಹಣವನ್ನು ಡೆಪಾಸಿಟ್ ಮಾಡಬೇಕಾದ್ರೂ ಕೂಡ 73 ಖಾತೆಗಳನ್ನು ತೆರೆಯಲಾಗಿದೆ ಅಜಿತ್. ಈ 73 ಖಾತೆಗಳಿಗೆ 120 ಕೋಟಿ ಹಣ ಒಟ್ಟಾರೆ ಬಿದ್ದಿರುವಂಥದ್ದು. ಆದರೆ ಹಣ ಯಾವಾಗ ಅಕೌಂಟಿಗೆ ಜಮೆ ಆಗುತ್ತೆ ಅದೇ ಸಮಯಕ್ಕೆ ಹಣ ಅಕೌಂಟ್ನಿಂದ ವಿತ್ಡ್ರಾ ಕೂಡ ಆಗುತ್ತೆ. ಅಂದರೆ ಅಕೌಂಟ್ನಲ್ಲಿ ಮಿನಿಮಮ್ ಬ್ಯಾಲೆನ್ಸನ್ನು ಹೊರತುಪಡಿಸಿದರೆ ಅಲ್ಲಿ ದುಡ್ಡನ್ನು ಪಿ ಎಫ್ ಐನ ಸಂಘಟನೆಯವರು ಬಿಡೋದಿಲ್ಲ. ಯಾವಾಗ ಅಕೌಂಟಿಗೆ ದುಡ್ಡು ಬರುತ್ತೆ ಹಾಗೆ ಅಕೌಂಟಿಂದ ವಿತ್ಡ್ರಾ ಆಗುತ್ತೆ. ಅಂದರೆ ಮೊದಲಿಗೆ ಸಿ ಎ ಎ ವಿರೋಧಿ ಪ್ರತಿಭಟನೆ ಶುರು ಆಗಿದ್ದು ಈಶಾನ್ಯ ರಾಜ್ಯಗಳಲ್ಲಿ. ಅಲ್ಲಿನ ಪ್ರತಿಭಟನೆ ನ್ಯಾಯಯುತ, ಅಲ್ಲಿ ಬಾಂಗ್ಲಾದೇಶಿ ವಲಸಿಗರ ವಿರುದ್ಧ ಧರ್ಮಾಧಾರಿತವಾಗಿ ಆಕ್ರೋಶ ಇದೆ. ಆದರೆ ಅದಾದ ನಂತರ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ್ದು ದೆಹಲಿಯ ಜಾಮಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿ ಮತ್ತು ಉತ್ತರ ಪ್ರದೇಶದ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿ. ಈ ಎರಡು ಯೂನಿವರ್ಸಿಟಿಗಳಲ್ಲಿ ಹಿಂಸಾಚಾರ ನಡೆದ ಹಿಂದಿನ ದಿನ ಈ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ದವರಿಗೂ ಕೂಡ ಪಿ ಎಫ್ ಐನ ಖಾತೆಯಿಂದ ಹಣ ಹೋಗಿದೆ. ಅಂದರೆ ಪ್ರತಿಭಟನೆಯ ಹೆಸರಿನಲ್ಲಿ ನಡೆದಂತಹ ಹಿಂಸಾಚಾರ ಗಲಭೆಗೆ
ಪಿಎಫ್ಐ ಹಣಕಾಸಿನ ಮೂಲಕ ಸಹಾಯವನ್ನ ಮಾಡಿದೆ, ಗಲಭೆಗೆ ದಂಗೆಗೆ ಕುಮ್ಮಕ್ಕು ನೀಡಿದೆ ಅನ್ನುವಂಥದ್ದು ಇಡಿಯ ಒಂದು ತನಿಖೆ. ಇದರ ಜೊತೆಗೆ ವಕೀಲರಿಗೆ ಯಾಕಪ್ಪ ಹಣ ಕೊಡ್ತು ಪಿಎಫ್ಐ, ಅದು ಕೂಡ ಕಪಿಲ್ ಸಿಬಾಲ್ ಅಂತವರಿಗೆ 77 ಲಕ್ಷ ಹಣ. ಅಜಿತ್, ನಿಮಗೆ ನೆನಪಿರಲಿ, 144 ಅಪ್ಲಿಕೇಶನ್ಗಳು ಸುಪ್ರೀಂ ಕೋರ್ಟ್ನಲ್ಲಿದ್ದಾವೆ. ಸಿಎಎನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಲಾಗಿರುವಂತಹ ಅರ್ಜಿಗಳ ಸಂಖ್ಯೆ 144. ಈ ಅರ್ಜಿಯನ್ನು ಸಲ್ಲಿಸಿದವರ ಪಟ್ಟಿಯಲ್ಲಿ ಕಪಿಲ್ ಸಿಬಲ್ ಇದ್ದಾರೆ, ಇಂದಿರಾ ಜೈಸಿಂಗ್ ಇದ್ದಾರೆ, ಮತ್ತು ದುಷ್ಯಂತ್ ದವೆ ಇದ್ದಾರೆ. ಇವರ ಅಕೌಂಟ್ಗಳಿಗೂ ಕೂಡ ಹಣವನ್ನು ಸಂದಾಯ ಮಾಡಲಾಗಿದೆ. ಒಂದು ಕಡೆ ಬೆಂಕಿ ಇಟ್ಟವರಿಗೂ ಕೂಡ ಹಣವನ್ನು ಪಿ ಎಫ್ ಐ ಸಂದಾಯ ಮಾಡಿದೆ, ಮತ್ತೊಂದು ಕಡೆ ಕಾನೂನು ಹೋರಾಟಕ್ಕೂ ಕೂಡ ಹಣವನ್ನು ಸಂದಾಯ ಮಾಡಿದೆ. ಯಾವುದೇ ಒಂದು ಅಕೌಂಟ್ಗೆ 120 ಕೋಟಿಯಷ್ಟು, ಯಾವುದೇ ಒಂದು ಸಂಘಟನೆಯ ಅಕೌಂಟ್ಗೆ 120 ಕೋಟಿಯಷ್ಟು ದೊಡ್ಡ ಮೊತ್ತದ ಹಣ ಜಮೆಯಾಗ್ತಾ ಇದ್ದರೆ ಅದು ತನಿಖಾ ಏಜೆನ್ಸಿಗಳಿಗೆ ಸಹಜವಾಗಿಯೇ ಗೊತ್ತಾಗುತ್ತೆ. ಹಾಗಾಗಿ ಈ ಒಂದು 120 ಕೋಟಿ ಸಂಗ್ರಹದ ಹಗರಣ ಇಡಿ ತನಿಖೆಯಲ್ಲಿ ಬಯಲಾಗಿದೆ ಅಜಿತ್. ಅದರ ಜೊತೆಗೆ ಎರಡು ಪ್ರಮುಖ ದಿನಗಳಂದು ಹೆವಿ ವಿಡ್ರಾವಲ್ ಅನ್ನು ಗಮನಿಸುತ್ತೆ ಇಡಿ. ಎರಡು ದಿನಗಳಂದು ಹೆವಿ ವಿಡ್ರಾವಲ್ಗಳು. ಹೌದು, ಒಂದೊಂದು ಬ್ಯಾಂಕ್ ಅಕೌಂಟ್ನಿಂದ ಒಂದೇ ದಿನಕ್ಕೆ 90 ಸಲ ದುಡ್ಡು ತೆಗೆಯಲಾಗಿರೋದನ್ನು ಗಮನಿಸುತ್ತೆ. 12/12/2019 ಮತ್ತು 29/12/2019 ತುಂಬ ಥರೋ ಆಗಿದೆ ಇಡಿ ತನಿಖೆ ಶಶಿ. ಅಜಿತ್, 4ನೇ ತಾರೀಕು ಸಿಎಎ ಬಿಲ್ ಅನ್ನ ಪಾರ್ಲಿಮೆಂಟ್ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅಲ್ಲಿಂದ ಪಿ ಎಫ್ ಐನ ಖಾತೆಗಳಿಗೆ ಹಣ ಹರಿದು ಬರೋದಕ್ಕೆ ಶುರು ಆಗುತ್ತೆ. ಈ ಹಣ ಹರಿದು ಬರೋದಕ್ಕೆ ಇವರು ಯಾವ ರೀತಿ ಸಂಘಟಿತವಾಗಿ ಈ ಹಣ ಹರಿದು ಬರುವಂತಹ ವ್ಯವಸ್ಥೆ ರೂಪಿಸಿಕೊಂಡ್ರು ಗೊತ್ತಿಲ್ಲ, ಆದರೆ ಹಣ ಹರಿದು ಬರ್ತಿದ್ದಂಗೆ ಅದನ್ನು ವಿತ್ಡ್ರಾ ಮಾಡುವಂತಹ ಕೆಲಸವೂ ಕೂಡ ಆಗಿದೆ. ಒಂದೇ ದಿನ 1,34,00,000 ಡ್ರಾ ಮಾಡ್ತಾರೆ, ಇದು ಒಂದು ಉದಾಹರಣೆ. ಮತ್ತೆ ಒಂದೇ ಒಂದು ಬ್ಯಾಂಕ್ ಖಾತೆಯಿಂದ 90 ಬಾರಿ ವಿತ್ಡ್ರಾ ಆಗುತ್ತೆ, ಇದು ಕೂಡ ಇಡಿ ತನಿಖೆಯಲ್ಲಿ ಬಯಲಾಗಿದೆ. ಯಾವುದೇ ಒಂದು ಸಂಘಟನೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಒಂದು ಅಕೌಂಟ್ನಿಂದ ಒಂದು ದಿನಕ್ಕೆ 90 ಬಾರಿ ಹಣವನ್ನು ವಿತ್ಡ್ರಾ ಮಾಡ್ತಾನೆ ಅಂದರೆ ಅಲ್ಲಿ ನಿಜಕ್ಕೂ ಅಕ್ರಮ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗುತ್ತೆ. ಮತ್ತು ತುಂಬ ವ್ಯವಸ್ಥಿತವಾಗಿ ಆರ್ಥಿಕ ಅಪರಾಧಗಳನ್ನು ತನಿಖೆ ಮಾಡುವಂತಹ ಏಜೆನ್ಸಿಗಳ ಕಣ್ಣಿಗೆ ಕಾಣಬಾರ್ದು ಅನ್ನುವಂತಹ ಕಾರಣಕ್ಕಾಗಿಯೇ 50,000ಕ್ಕೆ ಮೇಲ್ಪಟ್ಟು ಹಣವನ್ನು ಇವರು ಹಾಕಿಸಿಕೊಂಡಿಲ್ಲ. ಬದಲಾಗಿ 50,000 ಒಳಗಡೆ ಪ್ಯಾನ್ ನಂಬರ್ನ ಮಾಹಿತಿಯನ್ನು ಕೊಡದೆ, ಆಧಾರ್ನ ಮಾಹಿತಿಯನ್ನು ಕೊಡದೆ ಹಣವನ್ನು ಇವರ ಬ್ಯಾಂಕ್ ಖಾತೆಗಳಿಗೆ ಹಾಕಿಸಿಕೊಳ್ಳಲಾಗಿದೆ. ಇದು NEFT ಮೂಲಕ, IMPS ಮೂಲಕ, RTGS ಮೂಲಕ, ಇದರ ಜೊತೆಗೆ UPI ಪ್ಲಾಟ್ಫಾರ್ಮ್ನ ಮೂಲಕವೂ ಕೂಡ 1,000, 2,000, 3,000 ಆ ರೀತಿಯಾಗಿ ಹಣವನ್ನು ಸಂಗ್ರಹ ಮಾಡಿಕೊಂಡಿದೆ. ಈಗ ಇಡಿ ಈ ಪ್ರಕರಣದ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದೆ. ನಿಜವಾಗಲೂ PFI ಈ ಹಿಂದೆ ಹಲವು ಭಯೋತ್ಪಾದಕ ಕೃತ್ಯಗಳಿಗೆ ಹಣವನ್ನು ಸಂದಾಯ ಮಾಡಿತ್ತು ಅನ್ನುವಂತಹ ಗಂಭೀರ ಆರೋಪಗಳಿದ್ವು, ಇದು ಕೂಡ ಭಯೋತ್ಪಾದಕ ಕೃತ್ಯವೇ ಆಗುತ್ತೆ ಅಜಿತ್. ಕಾನೂನನ್ನು ವಿರೋಧಿಸುವ ಹೆಸರಿನಲ್ಲಿ ದಂಗೆ ಮಾಡೋದು, ಹಿಂಸಾಚಾರಕ್ಕೆ ಕುಮ್ಮಕ್ಕು ಕೊಡೋದು, ಸಾರ್ವಜನಿಕ ವಾಹನಗಳಿಗೆ ಬೆಂಕಿ ಹಚ್ಚೋದು ಕೂಡ ಜನರನ್ನು ಭಯ ಬೀಳಿಸುವಂತಹ ಕೃತ್ಯವೇ. ಯಾವುದೇ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಕಾನೂನನ್ನು ವಿರೋಧಿಸಲಿಕ್ಕೆ ಎಲ್ರಿಗೂ ಕೂಡ ಅವಕಾಶ ಇದೆ, ಹೋರಾಟ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಇವರು CAA ವಿರೋಧ ಮಾಡಲಿಕ್ಕೆ, ವಿರೋಧಿ ಹೋರಾಟಕ್ಕೆ 120 ಕೋಟಿ ಅಲ್ಲ 500 ಕೋಟಿ ಸಂಗ್ರಹ ಮಾಡಿದ್ರು ಕೂಡ ಯಾರ ಅಭ್ಯಂತರವೂ ಇರಲಿಲ್ಲ. ಆದರೆ ಇವರು ಸಂಗ್ರಹ ಮಾಡಿದ್ದು ದೇಶದಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡೋದಕ್ಕೆ, ದೇಶದಲ್ಲಿ ದಂಗೆಯನ್ನು ಮಾಡೋದಕ್ಕೆ, ಆಂತರಿಕವಾಗಿ ಗಲಭೆಯನ್ನು ಸೃಷ್ಟಿ ಮಾಡೋದಕ್ಕೆ. ಯಾರು ತಗೊಂಡ್ರಲ್ಲ, ಯಾಕೆ ಇವರಿಗೆ ದುಡ್ಡು ಕೊಟ್ರಿ ಅನ್ನೋದು ಇಟ್ ಇಸ್ ಅ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಕಪಿಲ್ ಸಿಬ್ಬಲ್ಗೆ ಯಾವ ಕಾನೂನು ಸೇವೆಗಾಗಿ 77 ಲಕ್ಷ ರೂಪಾಯಿಗಳನ್ನು ಕೊಟ್ರಿ? ಇಂದಿರಾ ಜೈಸಿಂಗ್ಗೆ ಯಾವ ಕಾನೂನು ಸೇವೆಗಾಗಿ 4 ಲಕ್ಷ ರೂಪಾಯಿಗಳನ್ನು ಕೊಟ್ರಿ? ನ್ಯೂ ಜ್ಯೋತಿ ಗ್ರೂಪ್ ಅನ್ನುವಂಥ ಒಂದು ಪ್ಲಾಸ್ಟಿಕ್ ಇಂಡಸ್ಟ್ರಿಗೆ 1,17,00,000 ರೂಪಾಯಿಗಳನ್ನು ಸಂದಾಯ ಮಾಡಲಾಗಿದೆ. ಅವರಿಂದ ಏನನ್ನ ಖರೀದಿ ಮಾಡಿದ್ರಿ? 1,17,00,000 ರೂಪಾಯಿ ಅವರಿಗೆ ಕೊಡುವಂಥದ್ದನ್ನು ಏನನ್ನ ಖರೀದಿ ಮಾಡಿದ್ರಿ? ತಮಿಳುನಾಡಿನಲ್ಲಿರುವಂಥ ಒಂದು ಇಂಡಸ್ಟ್ರಿ ಇದು. ಅದರ ಜೊತೆಗೆ ದುಬೈನಲ್ಲಿರುವಂಥ ಮೇಸರ್ಸ್ PMA ಇಂಟರ್ನ್ಯಾಷನಲ್ LLCಯಿಂದ ರಿಹ್ಯಾಬ್ ಇಂಡಿಯಾ ಫೌಂಡೇಶನ್ಗೆ RIFಗೆ 20 ಲಕ್ಷ ರೂಪಾಯಿ ಬರುತ್ತೆ. ಯಾವ ಸೇವೆಗಾಗಿ ಬಂದಂಥದ್ದು? ಇದು ಎಲ್ಲವೂ ಕೂಡ ತನಿಖೆಯಲ್ಲಿರುವಂಥ ಅಂಶ. ಸದ್ಯಕ್ಕೆ ಖಡಾಖಂಡಿತವಾಗಿ ಪ್ರಶ್ನೆ ಮಾಡಬೇಕಾಗಿದ್ದು ಲಷ್ಕರೆ ತಯ್ಯಬಾ ಜೊತೆ ಸಂಪರ್ಕ ಇಟ್ಟ ಕಾರಣಕ್ಕಾಗಿ, ಸಂಪರ್ಕ ಇಟ್ಕೊಂಡ ಕಾರಣಕ್ಕಾಗಿ ಯಾವನ ಮೇಲೆ NIA ಚಾರ್ಜ್ ಶೀಟ್ ಆಗಿದೆಯೋ ಆತನಿಗೆ PFI ಯಾಕೆ ದುಡ್ಡು ಹೋಯಿತು ಅನ್ನುವಂಥದ್ದು. ಅಜಿತ್, PFI ಸಂಘಟನೆ ಈ ಹಿಂದಿನಿಂದಲೂ ಕೂಡ ಉಗ್ರರಿಗೆ ಹಣಕಾಸಿನ ಸಹಾಯ ಮಾಡಿದ ಆರೋಪಗಳನ್ನು ಎದುರಿಸ್ತಾ ಇದೆ. ಯಾಕಂದರೆ PFIನ ಸಂಘಟನೆಯಲ್ಲೇ ಈ ಹಿಂದೆ ನಿಷೇಧಿತ ಸಂಘಟನೆಯಾದಂತಹ
ಸಿಮಿಯ ಕಾರ್ಯಕರ್ತರು ಸಿಮಿಯಲ್ಲಿ ಅಧ್ಯಕ್ಷರಾಗಿದ್ದಂಥವರು ಇದ್ದಾರೆ ಅನ್ನೋದು ಬಹಿರಂಗ ರಹಸ್ಯ, ಇದೆಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೆ ಈಗ ಎನ್ ಐ ಎಯಿಂದ ಡೆಸಿಗ್ನೇಟ್ ಆಗಿರುವಂತಹ ಎನ್ ಐ ಎ ಚಾರ್ಜ್ ಶೀಟನ್ನು ಮಾಡಿರುವಂತಹ ಒಬ್ಬ ಅಪರಾಧಿಯ ಆರೋಪಿಯ ಬ್ಯಾಂಕ್ ಖಾತೆಗೆ 310,000 ಹಾಕಿದೆ. ಅದು ಕೇವಲ 300,000 ಅಷ್ಟೇ ಅಲ್ವಾ ಹಾಕಿರೋದು ಅಂತ ಕೆಲವರು ವಾದ ಮಾಡ್ಬೋದು. ಒಬ್ಬ ಭಯೋತ್ಪಾದನಾ ಕೃತ್ಯಕ್ಕೆ ಬೆಂಬಲ ನೀಡಿದಂತಹ ಒಬ್ಬ ವ್ಯಕ್ತಿಗೆ 500 ರೂಪಾಯಿ ಕೊಟ್ಟರೂ ಕೂಡ ಅದು ಅಪರಾಧವೇ ಆಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಪಿ ಎಫ್ ಐನ ಬ್ಯಾಂಕ್ ಖಾತೆಗಳನ್ನು ಇನ್ನಷ್ಟು ತನಿಖೆಗೆ ಒಳಪಡಿಸಬೇಕು. ಬೇರೆ ಯಾವ ಯಾವ ಭಯೋತ್ಪಾದನೆಯ ಕೃತ್ಯದ ಆರೋಪದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೂ ಕೂಡ ಇದೇ ರೀತಿಯ ಟೆರರ್ ಫಂಡಿಂಗ್ ಹಣವನ್ನು ಹಾಕಲಾಗಿದೆಯಾ ಅನ್ನುವಂಥದ್ದನ್ನು ಕೂಡ ಇಡಿ ಅಧಿಕಾರಿಗಳು ತನಿಖೆ ಮಾಡಬೇಕಾಗಿದೆ. ಒಂದು ಕಪಿಲ್ ಸಿಬಲ್ ಅವರು ಇದಕ್ಕೆ ಒಂದು 77 ಲಕ್ಷ ಹಣ ತಮ್ಮ ಖಾತೆಗೆ ಪಿ ಎಫ್ ಐನಿಂದ ಬಂದದ್ದಕ್ಕೆ ಒಂದು ಸಮರ್ಥನೆಯನ್ನು ಮಾಡಿಕೊಳ್ತಿದ್ದಾರೆ. ಅಂದರೆ ಕೇರಳದಲ್ಲಿ ನಡೆದಂತಹ ಹದಿಯ ಲವ್ ಜಿಹಾದ್ ಪ್ರಕರಣದಲ್ಲಿ ಪಿ ಎಫ್ ಐ ಪರವಾಗಿ ಕಪಿಲ್ ಸಿಬಲ್ ಅವರು ವಾದ ಮಾಡಿದ್ರು. 2017-18 ನಡೆದಂತಹ ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಪಿ ಎಫ್ ಐನಿಂದ ಹಣವನ್ನು ಸ್ವೀಕರಿಸಿದ್ದೇನೆ, ಲಾಯರ್ ಫೀಸ್ ತಗೊಂಡಿದ್ದೀನಿ ಅಂತ. ಲಾಯರ್ ಫೀಸ್ ತಗೊಂಡಿದ್ದೀನಿ, ಇದಕ್ಕೂ ಸಿ ಎ ಎ ವಿರೋಧಿ ದಂಗೆಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಆದರೆ 2017-18 ನಡೆದಂತಹ ಪ್ರಕರಣಕ್ಕೆ 2019-20 ದಿನದಲ್ಲಿ ಯಾಕೆ ದುಡ್ಡು ಫೀಸ್ ಮಾಡ್ಕೋಬೇಕು, ಫೀಸನ್ನು ತಗೊಳ್ಬೇಕು ಅನ್ನೋದು ಪ್ರಶ್ನೆ ಎದುರಾಗುತ್ತೆ. ಅಥವಾ ಆಗ ಉಚಿತವಾಗಿ ಮಾಡಿದ್ರ, ಅಥವಾ ಆ ಉಚಿತವಾಗಿ ಮಾಡಿದ್ದನ್ನ ಈಗ ದುಡ್ಡನ್ನ ಇಸ್ಕೊಂಡ್ರ ಅಂತ. ಇದು ಸಮರ್ಥನೆ ಮೇಲ್ನೋಟಕ್ಕೆ ಎಕ್ಸ್ಪ್ಲನೇಷನ್, ಇದೇ ರೀತಿಯಾದಂತಹ ಎಕ್ಸ್ಪ್ಲನೇಷನ್ ಬರುತ್ತೆ ಅನ್ನೋದು ನಿರೀಕ್ಷಿತ. ನಾನು ಅವರ ಪರವಾಗಿ ವಾದ ಮಾಡಿದ್ದೆ, ನನಗೆ ಫೀಸ್ ಕೊಟ್ಟಿದ್ದಾರೆ ಅನ್ನುವಂಥ ಎಕ್ಸ್ಪ್ಲನೇಷನ್ ಬರುತ್ತೆ ಅನ್ನೋದು ನಿರೀಕ್ಷಿತ. ಆದರೆ 120 ಕೋಟಿ 50 ಲಕ್ಷ ರೂಪಾಯಿ ಹಣದ ಹರಿದಾಟ ಆಗಿರುವಂತಹ ರೀತಿಯನ್ನ ನೋಡಿದ್ರೆ ಕಪಿಲ್ ಸಿಬಲ್ ಅವರು ಇದಕ್ಕೂ ಸಿ ಎ ಎ ವಿರೋಧಿ ಹೋರಾಟಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ನುಣುಚಿಕೊಳ್ಳೋದಕ್ಕಾಗೋದಿಲ್ಲ. ಎಲ್ಲೆಲ್ಲಿ ಸಿ ಎ ಎ ವಿರೋಧಿ ಹೋರಾಟದಲ್ಲಿ ಹಿಂಸಾಚಾರ ನಡೀತೋ ಅದೇ ಪ್ರದೇಶಗಳಲ್ಲಿ ವಿಡ್ರಾವಲ್ಗಳಾಗಿರೋದನ್ನ ಇ ಡಿ ತನಿಖೆ ಹೇಳ್ತಾ ಇದೆ. ಗಮನಿಸಬೇಕಾಗಿರುವಂಥದ್ದು ಅದು ಶುಚಿ. ಎಲ್ಲೆಲ್ಲಿ ಸಿ ಎ ಎ ವಿರೋಧಿ ಹೋರಾಟಗಳು ಹಿಂಸಾತ್ಮಕ ರೂಪಕ್ಕೆ ತಿರುಗದ್ವು, ಎಲ್ಲೆಲ್ಲಿ ಕಲ್ಲು ತೂರಲಾಯಿತು, ಎಲ್ಲೆಲ್ಲಿ ಪೆಟ್ರೋಲ್ ಬಾಂಬ್ ಎಸೆಯಲಾಯಿತು, ಎಲ್ಲೆಲ್ಲಿ ರಸ್ತೆ ಮಧ್ಯದಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಪೊಲೀಸರ ಮೇಲೆ ಹಲ್ಲೆ ನಡೆಸಲಾಯಿತು, ಅದೇ ಏರಿಯಾಗಳಲ್ಲಿ ವಿಡ್ರಾವಲ್ಗಳಾಗುವುದು. ಅಜಿತ್, ಮೊದಲಿಗೆ ಹಿಂಸಾಚಾರದ ಪ್ರತಿಭಟನೆಗಳು ನಡೆಯೋದಕ್ಕೆ ಶುರುವಾಗಿದ್ದು ದೆಹಲಿಯ ಜಾಮಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿ ಮತ್ತು ಉತ್ತರ ಪ್ರದೇಶದ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿ. ಈ ಎರಡು ಯೂನಿವರ್ಸಿಟಿಗ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡೋಕೆ ಬಂದರು. ಪ್ರತಿಭಟನೆಯ ಹೆಸರಿನಲ್ಲಿ ಹೊರಗಿನವರು ಬಂದು ಹಿಂಸಾಚಾರವನ್ನು ಆರಂಭಿಸಿದ್ರು. ಈ ಹಿಂಸಾಚಾರ ನಡೆದ ಹಿಂದಿನ ದಿನ ಪಿ ಎಫ್ ಐನಿಂದ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ದವರಿಗೆ ಮತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂಥವರಿಗೆ ಹಣ ಸಂದಾಯವಾಗಿದೆ ಅನ್ನುವಂತಹ ಮಾಹಿತಿ. ಈಶಾನ್ಯ ರಾಜ್ಯಗಳಲ್ಲಿ ಪ್ರತಿಭಟನೆಗಳು ಶುರುವಾಗುತ್ತೆ, ಆದರೆ ಯಾವುದೇ ಹಿಂಸಾಚಾರ ನಡೆಯೋದಿಲ್ಲ, ಪ್ರತಿಭಟನೆಗಳು ನಡೆಯುತ್ತೆ. ಅದಾದ ನಂತರ ದೆಹಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಆರಂಭವಾದಂತಹ ಈ ಹಿಂಸಾಚಾರದ ಪ್ರತಿಭಟನೆ ದೇಶದ ಉದ್ದಗಲಕ್ಕೂ ವ್ಯಾಪಿಸೋದಕ್ಕೆ ಆರಂಭವಾಗುತ್ತೆ. ದೆಹಲಿಯ ಜಾಮಿಯಾ ಯೂನಿವರ್ಸಿಟಿ ಮತ್ತು ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿಯಲ್ಲಿ ಹಿಂಸಾಚಾರ ನಡೆದ ನಂತರ ಕರ್ನಾಟಕ ಉತ್ತರ ಪ್ರದೇಶ ರಾಜಸ್ಥಾನ ಸೇರಿದಂತೆ ಬಹುತೇಕ ನಗರಗಳಲ್ಲಿ, ಈ ಮೂರು ರಾಜ್ಯಗಳ ಬಹುತೇಕ ನಗರಗಳಲ್ಲಿ ಪ್ರತಿಭಟನೆಗಳು ಆರಂಭವಾಗುತ್ತೆ. ಬೆಂಗಳೂರಿನಲ್ಲೂ ಕೂಡ ಹಿಂಸಾಚಾರಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ರು ಅನ್ನುವಂತಹ ಮಾಹಿತಿಯನ್ನು ಪೊಲೀಸ್ ಆಯುಕ್ತರು ಹೇಳಿದರು. ಆದರೆ ಬೆಂಗಳೂರಿನ ಪೊಲೀಸರು ಸಾಕಷ್ಟು ಭದ್ರತೆಯನ್ನು ನೋಡಿಕೊಂಡಿದ್ದಕ್ಕಾಗಿ ಹಿಂಸಾಚಾರದ ಘಟನೆಗಳು ನಡೀಲಿಲ್ಲ. ಆದರೆ ಮಂಗಳೂರಿನಲ್ಲಿ ಹಿಂಸಾಚಾರ ನಡೀತು, ಉತ್ತರ ಪ್ರದೇಶದಲ್ಲಿ ಹಲವು ನಗರಗಳಲ್ಲಿ ನಡೀತು, ಕಾನ್ಪುರ, ಮೀರತ್ ಮತ್ತು ಲಕ್ನೌ, ಈ ರೀತಿಯ ದೊಡ್ಡ ದೊಡ್ಡ ನಗರಗಳಲ್ಲಿ ಹಿಂಸಾಚಾರದ ಪ್ರಕರಣಗಳು ವರದಿಯಾದವು. 20ಕ್ಕೂ ಹೆಚ್ಚು ಜನ ಪ್ರಾಣವನ್ನು ಕಳೆದುಕೊಂಡ್ರು ಈ ಹಿಂಸಾಚಾರದ ಕಾರಣದಿಂದಾಗಿ. ಇದೆಲ್ಲ ಹಿಂಸಾಚಾರದ ನಂತರ ಭಾರತದಲ್ಲಿ ದೊಡ್ಡ ಮಟ್ಟದ ಹಿಂಸೆ ನಡೀತಾ ಇದೆ, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅನ್ನುವಂತಹ ಮಾತುಗಳನ್ನು ಇದೇ ಕಾಂಗ್ರೆಸ್ ನಾಯಕರು ಹೇಳಿದರು, ಇದೇ ಪಿ ಎಫ್ ಐ ಎಸ್ ಡಿ ಪಿ ಐನ ನಾಯಕರು ಕೂಡ ಹೇಳಿದರು. ಒಂದು ಕಡೆ ಕುಮ್ಮಕ್ಕನ್ನು ಕೊಡೋರು ಇವರೇ, ಮತ್ತೊಂದು ಕಡೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅನ್ನುವಂತಹ ಹೇಳಿಕೆಗಳನ್ನು ಕೊಡೋದು ಇವರೇ. ಎಸ್, ಧನ್ಯವಾದ ಶಶಿ ನಿಮ್ಮ ಎಲ್ಲ ಮಾಹಿತಿಗಾಗಿ. ಇ ಡಿ ತನಿಖೆಯಿಂದ ಹೊರಗೆ ಬಂದಿರುವಂತಹ ಬೆಚ್ಚಿ ಬೀಳಿಸುವ ಸತ್ಯಗಳನ್ನು ನಾವು ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. 120 ಕೋಟಿ 50 ಲಕ್ಷ ರೂಪಾಯಿ ಒಂದು ತಿಂಗಳಲ್ಲಿ ಸಂಗ್ರಹ ಆದಂಥದ್ದು ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಿಂದ, ಕ್ಯಾಶ್ ಡೆಪಾಸಿಟ್ಗಳಿಂದ ಜಮೆಯಾದಂಥ ಅಷ್ಟು ದುಡ್ಡು ಅದೇ ದಿನ ಅಥವಾ 2-3 ದಿನಗಳಲ್ಲಿ ವಿಡ್ರಾ ಆಗ್ಬಿಡುತ್ತೆ. ಯಾರು ಕೂಡ 49,000ಕ್ಕಿಂತ ಹೆಚ್ಚಿಗೆ ಡೆಪಾಸಿಟ್ ಮಾಡೋದಿಲ್ಲ. ಯಾಕಂದರೆ 50,000 ರೂಪಾಯಿ ಡೆಪಾಸಿಟ್ ಮಾಡಿಬಿಟ್ರೆ ಕ್ಯಾಶ್ನಲ್ಲಿ ಡೆಪಾಸಿಟ್ ಮಾಡಿದವನು
ತನ್ನ ಪ್ಯಾನ್ ಕಾರ್ಡ್ ಅನ್ನ ಕೊಡಬೇಕಾಗುತ್ತೆ. ಯಾರು ಡೆಪಾಸಿಟ್ ಮಾಡಿದ್ರು ಅನ್ನೋದು ಬಹಿರಂಗವಾಗಿಬಿಡುತ್ತೆ. ಆ ಕಾರಣಕ್ಕಾಗಿ 49,000 ಜಾಸ್ತಿ ಡೆಪಾಸಿಟ್ ಅನ್ನ ಮಾಡೋದಿಲ್ಲ. ಇಂಟ್ರೆಸ್ಟಿಂಗ್ ಆಗಿದೆ ಇಡಿ ತನಿಖೆ. ಸುವರ್ಣ ನ್ಯೂಸ್ ಸಾಕ್ಷಿ ಸಮೇತ 28 ವಿಡಿಯೋಗಳ ಸಾಕ್ಷಿ ಸಮೇತ ನಿಮಗೆ ಹೇಳ್ತು, ಸಿಎಎ ವಿರೋಧಿ ಹೋರಾಟವನ್ನ ಹಿಂಸಾತ್ಮಕವಾಗಿಸೋದಕ್ಕೆ ದೊಡ್ಡದೊಂದು ಷಡ್ಯಂತ್ರ ನಡೀತಾ ಇದೆ ಅಂತ ಇಡಿ ತನಿಖೆ ಅದನ್ನು ಪುಷ್ಟೀಕರಿಸ್ತಾ ಇದೆ.